ನಮಸ್ಕಾರ ಕನ್ನಡ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೆ ಈ ದಿವಸ ಕಿವಿಗೆ ಸೊದೆ, ಮನೆಗೆ ಸಂತರ್ಪಣ. ಈಗ ನೀವು ವೀಕ್ಷಿಸುವಂತಹ ಒಂದು ಕಿರುಚಿತ್ರ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ. ಅರ್ಥ ಮಾಡಿಕೊಂಡಾಗ ಕಲ್ಲು ಸಕ್ಕರಿಗೆ ಜೇನುತುಪ್ಪ ಬೆರೆಸಿದಂತೆ. ಕಾರಣ ಏನು ಗೊತ್ತೇ? ಈ ಕಿರುಚಿತ್ರವನ್ನು ತಾನು ನಿರ್ಮಿಸಿ ನಿಮ್ಮೆಲ್ಲರಿಗೂ ಕೂಡ ಸಂದೇಹವಿಲ್ಲದ ಬದುಕಿಗೆ ಒಂದು ಸಂದೇಶವನ್ನು ಎಚ್ಚರಿಕೆಯಿಂದ ಕೊಡುವುದರಲ್ಲಿ ದಾಪುಕಾಲ ಹಾಕುತ್ತಾ, ಅದರಲ್ಲಿಯೂ ಕೂಡ ಯುವಕರ ಮನಸ್ಸನ್ನು ಯುವತಿಯರ ಮನಸ್ಸನ್ನು ಜಾಗೃತಗೊಳಿಸುವುದರ ಮೂಲಕ ಜೀವನದ ಬೆಲೆಯನ್ನು ತಿಳಿಸಿಕೊಡುವ ಒಂದು ಪ್ರಯತ್ನ ನನ್ನ ಆತ್ಮೀಯರು, ನನಗೆ ಪ್ರಿಯರು, ಸಾಹಿತ್ಯ ಪ್ರಿಯರು, ಕನ್ನಡದ ಕನ್ನಡ ಶಕ್ತಿಯಾಗಿರುವ ಆತ್ಮೀಯ ದೇವರಾಜ್ ಪಿ ಚಿಕ್ಕಹಳ್ಳಿ ದೇಚಿ ಅನ್ನುವುದು ಅವರ ಒಂದು ಕಾವ್ಯನಾಮ. ಅವರ ಆ ಒಂದು ನಿರ್ಮಾಪಕತನದಲ್ಲಿ ಶ್ರೇಯಸ್ ಅವರ ನಿರ್ದೇಶನದ ಮೂಲಕ ಒಂದು ಕಿರುಚಿತ್ರವನ್ನು ಅವರು ಸಿದ್ಧಗೊಳಿಸಿದ್ದಾರೆ. ಆಹನ ಉದ್ದೇಶಪೂರ್ವಕ ಯಾವುದೂ ಇಲ್ಲ ಅಲ್ಲಿ, ಆದರೆ ಅದೊಂದು ಸಂದರ್ಭ ಸನ್ನಿವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಕೊಂಚ ವ್ಯತ್ಯಾಸವಾದರೆ ಏನೆಲ್ಲ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತದೆ, ಹೇಗೆಲ್ಲ ಜೀವನಕ್ಕೆ ಕಂಟಕವಾಗುತ್ತದೆ, ಹೇಗೆಲ್ಲ ಸಂಕಟ ತರುತ್ತದೆ ಅನ್ನುವುದನ್ನು ಬಹಳ ಸೂಕ್ಷ್ಮವಾಗಿ, ಮನೋಜ್ಞವಾಗಿ, ತುಂಬ ಚೆನ್ನಾಗಿ ಹೃದಯಕ್ಕೆ ನಾಟುವ ಹಾಗೆ, ಮತ್ತು ನಾವೆಲ್ಲರೂ ಕೂಡ ಹೌದಲ್ಲವೇ ಅನ್ನೋ ರೀತಿಯಲ್ಲಿ ತೀರ್ಮಾನಿಸಿಕೊಳ್ಳುವ ಹಾಗೆ, ಮುಂದೆ ಹೇಗೆ ಹೆಜ್ಜೆಗಿಡಬೇಕು, ದಿಟ್ಟ ಹೆಜ್ಜೆ ದೀರ್ಘಕ್ರಮಕ್ಕೆ ನಾವು ಹಾಕುವ ದಾಪುಗಾಲೆ ಹೇಗಿರಬೇಕು ಅನ್ನುವ ವಿವೇಕತೆಯನ್ನು ಈ ಕಿರುಚಿತ್ರ ತೋರಿಸಿಕೊಡುತ್ತೆ. ಕನ್ನಡದಲ್ಲಿ ಪರಿಮಳ ರಾವ್ ಅನ್ನತಕ್ಕಂಥವರು ಹೈಕುಗಳ ಮೂಲಕ ಒಂದು ಮಾತು ಹೇಳಿದ್ದಾರೆ. ನನ್ನ ಆತ್ಮೀಯ ದೇವರಾಜರ ಆ ಒಂದು ನಿರ್ಮಾಪಕತ್ವದ ಈ ಕಿರುಚಿತ್ರ ನೋಡಿದಾಗ ನನಗೆ ಆ ಒಂದು ಹೈಕುಗಳು ನೆನಪಾಗುತ್ತದೆ. ನಮ್ಮ ಅವಸ್ಥೆ ನಾಲ್ಕು: ಬಾಲ್ಯ, ಯೌವನ, ವಯಸ್ಕ, ವೃದ್ಧಾಪ್ಯ. ಬಾಲ್ಯ ಅಂದರೇನು? ಬಾಲ್ಯ ಮೇಣದ ಗೊಂಬೆ, ಯೌವನ ಗಾಜಿನ ಗೊಂಬೆ, ವಯಸ್ಕ ಲೋಹದ ಗೊಂಬೆ, ವೃದ್ಧಾಪ್ಯ ಮಣ್ಣಿನ ಗೊಂಬೆ. ಬಾಲ್ಯದಲ್ಲಿ ಅದು ಮೇಣದ ಗೊಂಬೆ, ಹೇಗೆ ಬೇಕಾದರೂ ಅದಕ್ಕೆ ರೂಪವನ್ನು ತರಬಹುದು. ಯೌವನ ಇದೆ ನೋಡಿ, ಅದು ಗಾಜಿನ ಗೊಂಬೆ, ಕೊಂಚ ಏನಾದರೂ ಪಲ್ಲಟವಾದರೆ ಠಣ್ ಒಡೆದು ಚುಕ್ಕಡು ಚೂರಾಗಿಬಿಡುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ: ಯೌವನದಲ್ಲಿ ಜಾರಿ ಬೀಳುವುದು ಸ್ವಾಭಾವಿಕ, ಮತ್ತೆ ಜಾರಿ ಬೀಳದಿರುವುದೇ ವಿವೇಕ. ಇದರ ಜೊತೆಯಲ್ಲಿ ವಯಸ್ಕರಾದಂಥವರು ಲೋಹದ ಗೊಂಬೆ, ಮನಸ್ಸು ಗಟ್ಟಿ ಮಾಡಿಕೊಳ್ಳಲೇಬೇಕು. ಅದರಲ್ಲಿಯೂ ಹುಡುಗ ತನ್ನ ಮನೆಗೆ ಬಂದಾಗ ತಾಯಿ ಪ್ರಲಾಪಿಸತಕ್ಕಂತಹ ಆ ಒಂದು ದೃಶ್ಯ ಇದೆಯಲ್ಲ, ಅತ್ಯದ್ಭುತ. ಆಕೆ ಯಾಕೆ ಆ ಸಂಕಟವನ್ನು ತೋಡಿಕೊಳ್ಳುತ್ತಾಳೆ? ತನ್ನ ತಂದೆ ಸುಮುಖನಾಗಿ ಕೂತಿರ್ತಾನೆ, ತಾಯಿ ಪ್ರಲಾಪಿಸುತ್ತಾಳೆ, ಸೋದರರೆಲ್ಲ ನಿಂತಿರ್ತಾರೆ, ಸೋದರಿ ನೋಡ್ತಿರ್ತಾಳೆ. ಆ ತಗೊಂಡು ಬಂದು ಅವನು ಬಟ್ಟೆ ಬರೇನೆ ಇಟ್ಟು ತೊಲಗು ಮನೆಯಿಂದ ಅಂತ ಹೇಳುವಾಗ ಹೆತ್ತ ತಾಯಿ, ಅವಳ ಸಂಕಟ ಏನಿರಬಹುದು ಅನ್ನುವುದು ನೀವು ಊಹಿಸಿಕೊಳ್ಳಿ. ವಯಸ್ಕ ಲೋಹದ ಗೊಂಬೆ, ಬದುಕಿದೆ, ಕುಟುಂಬ ಇದೆ, ಸಮಾಜ ಇದೆ, ಇದರ ಜೊತೆಗೆ ಮಗನ ಭವಿಷ್ಯ ಇತ್ತು, ಮಗನ ಭವಿಷ್ಯದ ಮುಂದಿನ ಗತಿ ಏನು, ಕಲೆ ಇದೆ, ನಿಜ ಬದುಕಲಿ ಆದರೆ ಸಂಕೋಲೆ ಇದೆ ಮಗನ ಮೂಲಕ, ನಮ್ಮ ಮನೆಯ ಕೀರ್ತಿ ಏನು, ನಮ್ಮ ಮನೆಯ ಮರ್ಯಾದೆ ಏನು, ಇವೆಲ್ಲವನ್ನೂ ಕೂಡ ಮಾತುಗಳು ಆ ಒಂದು ಸನ್ನಿವೇಶದಲ್ಲಿ ತಾಯಿ ತಂದು ಆ ಬಟ್ಟೆಯನ್ನು ಬಿಸ್ತುಟು ತೊಲಗು ಮನೆಯಿಂದ ಅಂತ ಹೇಳುವ ಸಂದರ್ಭ ನೆನಪು ಮಾಡುತ್ತೆ. ನಿರ್ಮಾಪಕ ನಿರ್ದೇಶಕನ ಜಾಣ್ಮೆ ಮತ್ತು ಅಭಿನಯದಲ್ಲಿ ತೊಡಗಿಸಿಕೊಂಡ ಅವನ ಹುಡುಗನ ಒಂದು ಅಭಿನಯದ ಆ ಒಂದು ನೋಟ ಮತ್ತು ಆ ತಾಯಿಯ ಆ ಮಾತಿನ ರಭಸ ನಮಗದು ಪಾಠ ಮಾಡುತ್ತೆ. ಕುಟುಂಬಗಳೆಲ್ಲ ಕುಳಿತು ನೋಡಬೇಕು, ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇರಿಬೇಕು. ಈ ಹಳೆಯ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು ಮಿತ್ರರೇ, ಈ ಹಳೆಯ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು. ನಾವು ನೀವು ವೀಕ್ಷಿಸುವುದರ ಮೂಲಕ ಕೊಂಚ ಜಾಹೀರಾತು ನೀಡಬೇಕು, ನೋಡುವುದು ಒಂದು ಜಾಹೀರಾತು. ಆದ್ದರಿಂದ ಇಂತಹ ಚಿತ್ರಗಳನ್ನು ವೀಕ್ಷಿಸೋಣ, ನಮ್ಮ ಚಿತ್ತವನ್ನು ನಾವು ಸೌಖ್ಯವಾಗಿರಿಸಿಕೊಳ್ಳೋಣ. ನಮಸ್ಕಾರ.